ಆಧುನಿಕ ಸಿದ್ಧಾಂತ ಅದರಲ್ಲಿ ಬರುವಂಥದ್ದು ಬಿಗ್ ಬ್ಯಾಂಗ್ ಥಿಯರಿ. ಬಿಗ್ ಬ್ಯಾಂಗ್ ಸಿದ್ಧಾಂತ, ಬಿಗ್ ಬ್ಯಾಂಗ್ ಸಿದ್ಧಾಂತ ಹೇಳಬೇಕಾದ್ರೆ ಇದಕ್ಕಿಂತ ಮುಂಚೆ ನಾವು ಹಬಲ್ ಎನ್ನುವ ವಿಜ್ಞಾನಿ ಒಂದು ಟೆಲಿಸ್ಕೋಪನ್ನು ಕಂಡುಹಿಡಿಯುತ್ತಾರೆ. ಈ ಟೆಲಿಸ್ಕೋಪ್ ಮೂಲಕ ಹಬಲ್ ಅವರು ಈ ಟೆಲಿಸ್ಕೋಪ್ ಮೂಲಕ ವಿಶ್ವವನ್ನು ನೋಡ್ತಾರೆ. ವಿಶ್ವವನ್ನು ನೋಡಿದಾಗ ಅವರಿಗೆ ವಿಶ್ವವು ಈ ರೀತಿ ನಕ್ಷತ್ರಗಳಾಗಿ ಕಾಣ್ತವೆ. ಅವರು ವಿಶ್ವವನ್ನು ನೋಡಿದಾಗ ಪ್ರತಿಯೊಂದು ನಕ್ಷತ್ರವು ತನ್ನಿಂದ ದೂರ ಸರಿಯುತ್ತಿರುವ ಹಾಗೆ ಅವರಿಗೆ ಪ್ರತಿದಿನ ಅಬ್ಸರ್ವ್ ಮಾಡ್ತಾರೆ. ಅವರು ತನ್ನ ಸ್ಥಳದಲ್ಲಿ ಇವತ್ತು ಈ ನಕ್ಷತ್ರವು ಇಲ್ಲಿದ್ದರೆ ಸ್ವಲ್ಪ ದಿನ ಬಿಟ್ಟರೆ ಈ ನಕ್ಷತ್ರವು ಇಲ್ಲಿಗೆ ಬಂದಿರುತ್ತೆ. ಹೀಗೆ ಒಂದಕ್ಕೊಂದು ದೂರ ಸರಿಯುತ್ತಿರ್ತವೆ. ಈಗ ಈ ನಕ್ಷತ್ರ ಇಲ್ಲಿದ್ದರೆ, ಇಷ್ಟು ದೂರ ಇದ್ದರೆ ಈ ನಕ್ಷತ್ರಕ್ಕೂ ಈ ನಕ್ಷತ್ರ ಹತ್ತಿರ ಇದ್ದರೆ, ಸ್ವಲ್ಪ ದಿನ ಬಿಟ್ಟರೆ ಈ ನಕ್ಷತ್ರ ಮತ್ತು ಈ ನಕ್ಷತ್ರ ಇಷ್ಟು ದೂರ ಬಂದಿರುತ್ತವೆ. ಹೀಗೆ ತನ್ನಿಂದ ದೂರ ಸರಿದಿರ್ತವೆ ಒಂದಕ್ಕೊಂದು. ಹೀಗೆ ಪ್ರತಿಯೊಂದು ತನ್ನಿಂದ ದೂರ ಸರಿಯುತ್ತಿರೋದನ್ನು ಹಬಲ್ ಅವರು ಅಬ್ಸರ್ವ್ ಮಾಡ್ತಾರೆ. ಅಂದರೆ ಅದನ್ನು ಕರೆಕ್ಟಾಗಿ ಗುರುತಿಸ್ತಾರೆ. ಗುರುತಿಸ್ಬಿಟ್ಟು ಇವರು ಹೇಳ್ತಾರೆ, ವಿಶ್ವವು ಹಿಗ್ಗುತ್ತಿದೆ. ಅಂಥೇಳಿ ಹಬಲ್ ಅವರು ತಿಳಿಸುತ್ತಾರೆ. ವಿಶ್ವವು ಹಿಗ್ಗುತ್ತಿದೆ ಅಂದರೆ ಅದರ ಅರ್ಥ ಮೊದಲು ಕುಗ್ಗಿತ್ತು. ಹಿಗ್ಗಬೇಕಾದ್ರೆ ಯಾವುದೇ ವಸ್ತು ಮೊದಲು ಕುಗ್ಗಿರಬೇಕಾಗುತ್ತೆ. ಅದೇ ರೀತಿ ವಿಶ್ವವು ಹಿಗ್ಗುತ್ತಿದೆ ಅಂದರೆ ಮೊದಲು ಕುಗ್ಗಿರಲೇಬೇಕು. ಕುಗ್ಗಿರಲೇಬೇಕು ಅಂತೇಳಿ ಇವರು ಕಲ್ಪನೆ ಮಾಡ್ಕೊತಾರೆ. ಕಲ್ಪನೆ ಮಾಡಿಕೊಂಡಾಗ ಅದು ನೋಡಿ, ವಿಶ್ವವು ಹಿಗ್ಗುತ್ತಿದೆ ಅಂದರೆ ನೀವು ನಕ್ಷತ್ರಗಳು ದೂರ ಓಡ್ತಿಲ್ಲ. ವಿಶ್ವ ಅಂದರೆ ನೋಡಿ, ಇದು ಒಂದು ಬಲೂನು, ಇದು ಒಂದು ಬಲೂನ್ ಅಂತ ತಿಳ್ಕೊಡಿ. ಇಲ್ಲಿ ಕೆಲವು ನಕ್ಷತ್ರಗಳಿದ್ದಾವೆ. ಇದು ವಿಶ್ವ, ಇದು ಬ್ರಹ್ಮಾಂಡ. ಬ್ರಹ್ಮಾಂಡ ಅಂತ ಹೇಳ್ತೀನಿ, ಹೇಳ್ತೀವಲ್ಲ ನಾವು ನೋಡುವಂಥ ಇದು ಬ್ಲ್ಯಾಕಾಗಿ ಏನು ಕಾಣುತ್ತಲ್ಲ ಅದು ಬ್ಲ್ಯಾಕ್ ಅಂತ ನಾವೇನು ಕರಿತೀವಿ, ಕಪ್ಪನೆ ಮೋಡ ರಾತ್ರಿ ಎಲ್ಲ. ಅಥವಾ ನೀವು ಬಾಹ್ಯಾಕಾಶದಿಂದ ಆಕಾಶವನ್ನು ನೋಡಿದರೆ ಅದು ಕಪ್ಪಗೆ ಕಾಣುತ್ತದೆ. ನೀವು ಸೂರ್ಯನ ಬೆಳಕಿನಲ್ಲಿ ನೀಲಿಯಾಗಿ ಕಾಣ್ಬೋದು, ಆದರೆ ನೀವು ಬಾಹ್ಯಾಕಾಶದಲ್ಲಿ ಹೋದರೆ ಅಲ್ಲಿ ಯಾವುದೇ ಸೂರ್ಯನ ಬೆಳಕು ಇರೋದ್ರಿಲ್ಲ, ಅಲ್ಲಿ ಆಕಾಶ ಕಪ್ಪಾಗಿ ಕಾಣುತ್ತೆ. ಇದು ಆಕಾಶ ಅಂತ ತಿಳ್ಕೋ, ಇದು ಬ್ರಹ್ಮಾಂಡ. ಈ ಬ್ರಹ್ಮಾಂಡದಲ್ಲಿ ಇದು ನಕ್ಷತ್ರಗಳು, ಇವು ನಕ್ಷತ್ರ, ಇದು ನಕ್ಷತ್ರ, ಇದು ಬ್ರಹ್ಮಾಂಡ. ಇದೆಲ್ಲ ಇಲ್ಲಿಂದ ಇಳಿದು ಇದೆಲ್ಲ ಬ್ರಹ್ಮಾಂಡ. ಬ್ರಹ್ಮಾಂಡ ಅಂತ ತಿಳ್ಕೊರಿ, ಇದು ನಕ್ಷತ್ರ.
ಹಬಲ್ ಅವರು ಏನು ಹೇಳ್ತಾರೆ, ಇದು ನಕ್ಷತ್ರ ದೂರ ಹೋಗ್ತಿಲ್ಲ, ಇದು ಹಿಗ್ತಾ ಇದೆ. ಹೇಗೆಂದರೆ ಈಗಿದ್ದಂಥ ಈಗಿದ್ದಂಥ ಬ್ರಹ್ಮಾಂಡ ಅದು ಹೀಗೆ ಹಿಗ್ಗುತ್ತಿದೆ. ಅಂದರೆ 1, 2, 3, 4, 5, 6, 7, 8, 9, 10, 11 ನಕ್ಷತ್ರಗಳು ನೋಡಿರಿ. 1, 2, 3, 4, 5, 6, 7, 8, 9, 10, 11 ಹೀಗೆ ಹೀಗಿದ್ದಂತಹ ನಕ್ಷತ್ರಗಳು ಹಿಗ್ಗಿದಾಗ, ಈ ಬ್ರಹ್ಮಾಂಡ ಹಿಗ್ಗಿದಾಗ, ಇದು ಬ್ರಹ್ಮಾಂಡ, ಈ ಬ್ರಹ್ಮಾಂಡ ಹಿಗ್ಗಿದಾಗ ಒಂದಕ್ಕೊಂದು ಏನಾಗ್ತವೆ, ದೂರ ಸರಿತವೆ. ಹೀಗೆ ದೂರ ಸರಿತವೆ. ಹೀಗೆ ಇದು ದೂರ ಸರಿಯಲು ಕಾರಣವೇನು ಅಂತೇಳಿ ಹುಡುಕಿದ್ರೆ, ಈ ಬ್ರಹ್ಮಾಂಡ ಹಿಂಗೆ ಹಿಗ್ಗಬೇಕಾದ್ರೆ ಮೊದಲು ಹಿಂಗೆ ಕುಗ್ಗಿರಬೇಕು. ಹೀಗಿದ್ದಾಗ ಹೀಗಾಗಲು ಸಾಧ್ಯ. ಅಂದರೆ ಈ ಕುಗ್ಗಿದ್ದು ಹೇಗೆ ಹಿಗ್ಗಲು ಪ್ರಾರಂಭವಾಯಿತು ಅಂತೇಳಿ ವಿಜ್ಞಾನಿಗಳು ಸಂಶೋಧನೆ ನಡೆಸಿದಾಗ, ಮೊದಲು ಬ್ರಹ್ಮಾಂಡವು, ಈ ವಿಶ್ವವು, ನಮ್ಮ ಭೂಮಿ, ನಮ್ಮ ಭೂಮಿ, ನಮ್ಮ ಸೂರ್ಯ, ಇಡೀ ಸೌರಮಂಡಲ ಒಂದು ಈ ಒಂದು ಬಿಂದುವಿನಲ್ಲೇ ಅಡಗಿತ್ತು. ಒಂದೇ ಒಂದು ಇದು ಎಷ್ಟಿದೆಯಲ್ಲ ಬಿಂದು, ಇಷ್ಟೇ ಇತ್ತು ಮೊದಲು. ಎಲ್ಲ ರಾಶಿ, ಎಲ್ಲ ಮಾಸ್ ಇದರೊಳಗಿತ್ತು. ಎಲ್ಲ ಇಡೀ ವಿಶ್ವನೇ ಇದರೊಳಗಿತ್ತು. ಎಲ್ಲ ನಕ್ಷತ್ರಗಳು, ಗ್ಯಾಲಕ್ಸಿಗಳು ಎಲ್ಲ ಇದರಲ್ಲಿತ್ತು. ಇದ್ದಕ್ಕಿದ್ದಂತೆ ಇದರಲ್ಲಿ ಒಂದು ಸ್ಫೋಟ ಪ್ರಾರಂಭವಾಯಿತು. ಆ ಸ್ಫೋಟ ಪ್ರಾರಂಭ ಆದಾಗ ಇದು ತೀಕ್ಷ್ಣಗತಿಯಲ್ಲಿ ಹಿಗ್ತು. ಒಂದು ಫುಟ್ಬಾಲ್ ಆಕಾರದಲ್ಲಿ ಇದು ಕೆಲವೇ ಸೆಕೆಂಡುಗಳಲ್ಲಿ ಒಂದು ಫುಟ್ಬಾಲ್ ಆಕಾರವನ್ನು ಪಡೆದು ಹಿಗ್ಗುತ್ತಾ ಸಾಗಿ ಇಂದು ಸೂರ್ಯ, ಭೂಮಿ, ಗ್ಯಾಲಕ್ಸಿಗಳು, ನೆಬುಲಾಗಳು, ನಿಹಾರಿಕೆಗಳು, ಮೋಡಗಳು, ನಕ್ಷತ್ರಗಳು, ಹಲವಾರು ನಕ್ಷತ್ರಗಳು, ಹಲವಾರು ಕಪ್ಪು ಕುಳಿಗಳು, ಹೀಗೆ ವಿಶ್ವ, ಹೀಗಿದ್ದ ವಿಶ್ವ ಹೀಗಾಯಿತು. ಇದು ಬಿಗ್ ಬ್ಯಾಂಗ್ ಥಿಯರಿ ಅಂತೇಳಿ ಹೇಳ್ಬೋದು.